ಶಿರಾ ನಗರದ ಅಗ್ನಿಶಾಮಕ ಠಾಣೆಯಲ್ಲಿ ಅಗ್ನಿಶಾಮಕ ಸೇವಾ ಸಪ್ತಾಹ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಹಾಗೂ ನಗರಸಭೆಯ ಅಧ್ಯಕ್ಷ ಅಂಜನಪ್ಪರವರನ್ನು ಠಾಣೆಯ ಇನ್ಸ್ಪೆಕ್ಟರ್ ತಾರಾನಾಯ್ಕರವರು ಸನ್ಮಾನಿಸಿದರು. ನಂತರ ಅಗ್ನಿಶಾಮಕ ಸಿಬ್ಬಂದಿ ಅತಿಥಿಗಳಿಗೆ ಗೌರವ ಸಲ್ಲಿಸಿದರು. ನಂತರ ಡಾಕ್ಟರ್ ಸಿಎಂ ರಾಜೇಶ್ ಗೌಡ, ಅಂಜನಪ್ಪ, ಅಂಬುಜಾ ನಟರಾಜ್ ರವರು ಧ್ವಜಸ್ತಂಭಕ್ಕೆ ಪುಷ್ಪಾರ್ಚನೆ ಮಾಡಿ ಸಪ್ತಾಹದ ಬಗ್ಗೆ ಮಾತನಾಡಿದರು. ಕಾಲ ಅಗ್ನಿಶಾಮಕ ಸೇವಾ ಸಪ್ತಾಹ ಅಂತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ರಾಜ್ಯ ಸರ್ಕಾರ ಹಮ್ಮಿಕೊಂಡು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಅಗ್ನಿಶಾಮಕ ದಳದ ಒಂದು ಸೇವೆಯನ್ನು ಗುರುತಿಸತಕ್ಕಂಥದ್ದು, ಅವರ ಒಂದು ಅಮೂಲ್ಯವಾದ ಕೊಡುಗೆಯನ್ನು ಇವತ್ತು ಪರಿಗಣಿಸತಕ್ಕದ್ದು, ಜೊತೆಯಲ್ಲಿ ಅವರು ಹಲವಾರು ದುರಂತಗಳಲ್ಲಿ ಒಂದು ಜೀವದ ಹಂಗನ್ನು ಬಿಟ್ಟು ಜನರ ಒಂದು ನಾಗರಿಕರ ಒಂದು ಜೀವವನ್ನು ಉಳಿಸಲಿಕ್ಕೆ ಏನು ಒಂದು ಪ್ರಯತ್ನಗಳನ್ನು ಸೇವೆಯನ್ನು ಸಲ್ಲಿಸಿರ್ತಾರೆ ಅವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಗುರುತಿಗೆ ಕಾಣದ ಹಾಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಎಲ್ಲರಲ್ಲೂ ಇರತಕ್ಕಂಥ ಒಂದು ಭಾವನೆ. ಇವತ್ತು ಒಬ್ಬರು ಸೈನಿಕರಾಗಿರ್ಬೋದು ಅಥವಾ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಅವರು ಮಾಡ್ತಕ್ಕಂಥ ಸೇವೆ ಖಂಡಿತವಾಗಲೂ ಕೂಡ ಎಲ್ಲರೂ ಕೂಡ ಗುರುತಿಸ್ತಾರೆ. ಆದರೆ ಮುಂಚೂಣಿಯಲ್ಲಿ ಇವತ್ತು ಅಗ್ನಿಶಾಮಕ ದಳ ಇವತ್ತು ಏನು ಒಂದು ಯುದ್ಧದ ಸಂದರ್ಭದಲ್ಲಿರ್ಬೋದು, ಅತಿವೃಷ್ಟಿ, ಅನಾವೃಷ್ಟಿ ಅಥವಾ ಎಲ್ಲರೂ ಒಂದು ಬೆಂಕಿ ಅನಾಹುತ ಸಂಭವಿಸಿದಂಥ ಸಮಯದಲ್ಲಿ ಅವರು ಏನು ಒಂದು ಸೇವೆಯನ್ನು ಅರ್ಪಿಸಿರ್ತಾರೆ ಅದು ಗುರುತಿಸಬೇಕು ಅಂತಕ್ಕಂಥದ್ದು ಈ ಒಂದು ಸಪ್ತಾಹದ ಒಂದು ಉದ್ದೇಶ. ಜೊತೆಯಲ್ಲಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲು ಒಂದು ಅವಕಾಶ, ಜನರಲ್ಲಿ ಒಂದು ಸುರಕ್ಷಿತವಾಗಿ, ಏಕೆಂದರೆ ಇದೊಂದು ಆಧುನಿಕ ಯುಗ, ತಂತ್ರಜ್ಞಾನದ ಯುಗ, ಅತಿ ಹೆಚ್ಚಿನದಾಗಿ ನಾವು ತಂತ್ರಜ್ಞಾನವನ್ನು ಬಳಸತಕ್ಕಂಥದ್ದು, ವಿದ್ಯುತ್ ಶಕ್ತಿಯನ್ನು ಬಳಸತಕ್ಕದ್ದು, ಬೆಂಕಿ ಅನಾಹುತಗಳು ಈ ಒಂದು ಕೈಗಾರಿಕಾ ಕ್ಷೇತ್ರದಲ್ಲಿರ್ಬೋದು ಅಥವಾ ನಾವು ಸಾರ್ವಜನಿಕರ ವಲಯದಲ್ಲಿ ನಿವೇಶನಗಳಲ್ಲಿರ್ಬೋದು, ಮನೆಗಳಲ್ಲಿರ್ಬೋದು, ಈ ರೀತಿ ಒಂದು ಏನು ಒಂದು ವ್ಯಾಪಾರ ಮಾಡ್ತಿರ್ತಕ್ಕಂಥ ಒಂದು ಸ್ಥಳಗಳಲ್ಲಿರ್ಬೋದು, ಉದ್ಯೋಗ ಮಾಡ್ತಿರ್ತಕ್ಕಂಥ ಸ್ಥಳಗಳಲ್ಲಿರ್ಬೋದು, ಒಂದು ಅಗ್ನಿ ದುರಂತಗಳು ಸಹಜವಾಗಿ ನಾವೆಲ್ಲರೂ ಕೇಳ್ಪಟ್ಟಿರ್ತೀವಿ. ಅದರಿಂದ ಒಂದು ಸಮಯದಲ್ಲಿ ಎಲ್ಲರೂ ಹೇಗೆ ಜಾಗೃತರಾಗಿ ಒಂದು
ಅಗ್ನಿ ದುರಂತ ಸಂಭವಿಸ್ತಕ್ಕಂತಹ ರೀತಿಯಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕು, ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಜನರಿಗೆ ಒಂದು ಮುನ್ಸೂಚನೆ, ಒಂದು ಜಾಗೃತಿ, ಒಂದು ಕೆಲವಾರು ಅಂಶಗಳ ಬಗ್ಗೆ ತಿಳುವಳಿಕೆಗಳನ್ನು ಕೊಡೋದಕ್ಕೋಸ್ಕರ ಈ ಒಂದು ಸಪ್ತಾಹವನ್ನು ಏರ್ಪಡಿಸತಕ್ಕಂಥದ್ದು. ಜೊತೆಯಲ್ಲಿ ಈ ಒಂದು ಅಗ್ನಿ ದುರಂತದಲ್ಲಿ ಹುತಾತ್ಮರಾದಂತಹ ಅಗ್ನಿಶಾಮಕ ದಳದವರನ್ನು ಇವತ್ತು ಗುರುತಿಸಿ ಅವರಿಗೆ ಗೌರವವನ್ನು ಅರ್ಪಿಸತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು. ಇವತ್ತು ನಮ್ಮ ಸಿರಾ ತಾಲೂಕಿನಲ್ಲಿ ಹುತಾತ್ಮರ ಒಂದು ಸ್ತಂಭ ಅಂತಕ್ಕಂಥದ್ದು ಇವತ್ತು ನಿರ್ಮಾಣ ಮಾಡಿ ಇವತ್ತು ಸೈನಿಕರಿಗೆ ಒಂದು ಹುತಾತ್ಮರ ಸ್ತಂಭ ಇದೆ, ಪೊಲೀಸ್ ಇಲಾಖೆಯವರಿಗೆ ಒಂದು ಹುತಾತ್ಮದ ಸ್ತಂಭ ಇದೆ. ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಕೇಂದ್ರ ಕಚೇರಿ, ಕೇಂದ್ರ ಅಗ್ನಿಶಾಮಕ ದಳ ಕೇಂದ್ರಗಳಲ್ಲಿ ಈ ಒಂದು ಹುತಾತ್ಮರ ಸ್ತಂಭವನ್ನು ನಿರ್ಮಿಸುವ ಮೂಲಕ ಈ ಒಂದು ಅಗ್ನಿ ದುರಂತಗಳಲ್ಲಿ ಹೋರಾಟ ಮಾಡಿ ಇತರರ ಜೀವವನ್ನು ಉಳಿಸಿ ತಮ್ಮ ಜೀವವನ್ನು ಒಂದು ತ್ಯಾಗ ಮಾಡಿದಂತಹ ಇವತ್ತು ಏನು ಸಿಬ್ಬಂದಿ ವರ್ಗದವ್ರನ್ನ ಗುರುತಿಸ್ಲಿಕ್ಕೋಸ್ಕರ ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಇವತ್ತು ಗೌರವಪೂರ್ವಕವಾಗಿ ಇವತ್ತು ಅಗ್ನಿಶಾಮಕ ದಳ ಈ ಒಂದು ರಾಜ್ಯದಲ್ಲಿ ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಸುದೀರ್ಘ ಸೇವೆಯನ್ನು ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕಾಗ್ತದೆ. ಅದು ಎಲ್ಲೋ ಒಂದು ಕಡೆ ಮರೆಮಾಚಿ ಹೋಗಬಾರ್ದು. ಇತರೆ ಒಂದು ವಲಯಗಳ ಒಂದು ಮುಂಚೂಣಿಯಲ್ಲಿ ಅಗ್ನಿಶಾಮಕ ದಳನೂ ಕೂಡ ಒಂದು ಮುಂಚೂಣಿಯಲ್ಲಿ ಇದೆ, ಅವರು ಕೂಡ ಜನರ ಸೇವೆಗೆ ಮುಂದಾಗಿರ್ತಾರೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಅದು ಪರಿಗಣನೆಗೆ ತೆಗೆದುಕೊಂಡು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಇದೊಂದು ಭಾಳ ಒಂದು ಉತ್ತಮ ಕಾರ್ಯಕ್ರಮ, ನಾವೆಲ್ಲರೂ ಸೇರಿ ಹುತಾತ್ಮರಿಗೆ ಗೌರವ ಸಲ್ಲಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಜಾಗೃತಿ ಸಪ್ತಾಹದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಿ, ಮಾಹಿತಿಗಳನ್ನು ಸಂಗ್ರಹಪಡಿಸಿಕೊಂಡು ಹೇಗೆ ಸುರಕ್ಷಿತವಾಗಿ ನಮ್ಮ ಜೀವನ ಶೈಲಿಗಳಲ್ಲಿ ಅಗ್ನಿ ದುರಂತಗಳು ಸಂಭವಿಸಿದಾಗ ಹೇಗೆ ನಾವು ಮುಂದುವರಿಸ್ಕೊಂಡು ಹೋಗಬೇಕು ನಮ್ಮ ಜೀವನ ಒಂದು ಅಂತಕ್ಕಂಥದ್ದು ತಿಳಿದುಕೊಳ್ಳಲಿಕ್ಕೆ ಒಂದು ಅವಕಾಶ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲು ಬಯಸ್ತೀನಿ. ಇವತ್ತು ಎಲ್ಲರಿಗೂ ನಮಸ್ಕಾರ. ಅಂಬೇಡ್ಕರ್ ಜಯಂತಿ ದಿವಸ ಇವತ್ತು ಏನು ನಮ್ಮ ಅಗ್ನಿಶಾಮಕ ದಳದ ಒಂದು ಸಿಬ್ಬಂದಿಗಳು ಏನು ಹುತಾತ್ಮರಾಗಿದ್ದಾರೆ ಅವರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಇವತ್ತನ್ನ ಎಲ್ಲರೂ ಸಹಕರಿಸಿದ್ದಾರೆ. ಇವತ್ತಿನ ದಿವಸ ಇದು ಮೊದಲನೇ ವರ್ಷ ಅನ್ನಿಸುತ್ತೆ. ಈ ಮೊದಲನೇ ವರ್ಷದ್ದು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ಹುತಾತ್ಮರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ, ಅವರಿಗೂ ನಮ್ಮ ತಾಲೂಕಿನಾಗ ಏನಾರ ಅಗ್ನಿಶಾಮಕ ದಳದವರು ಏನಾರು ನಮ್ಮ ಕೆಲಸ ನಿರ್ವಹಿಸಿ ಅವ್ರು ಏನಾರು ಸಾವನ್ನೊಪ್ಪಿದ್ರೆ ನಮ್ಮ ನಗರಸಭೆ ವತಿಯಿಂದ ಅವರಿಗೆ ಈಗ ಏನು ನಮ್ಮ ಸಿಬ್ಬಂದಿಗೆ ಸೈಟ್ ಕೊಡ್ತಾ ಇದ್ದೀವಿ ಅವ್ರಿಗೂ ಸಹ ನಾವು ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್ ಕರ್ನಾಟಕ. ಮುಂಬೈ ನಗರದಲ್ಲಿ ದೊಡ್ಡ ಬೋಟಲ್ಲಿ ಯುದ್ಧ ಸಾಮಗ್ರಿಗಳನ್ನು ತರುವಾಗ ದೊಡ್ಡ ಅವಘಡ ಬೆಂಕಿ ಸಂಭವಿಸಿ ಅವತ್ತು 66 ಜನ ಅಧಿಕಾರಿ ಸಿಬ್ಬಂದಿಯವರು ಮರಣ ಹೊಂದಿರ್ತಾರೆ. ಅವರ ಸ್ಮಾರಕವಾಗಿ ಅಗ್ನಿಶಾಮಕ ಸೇವಾ ಸಪ್ತಾಹವನ್ನು ಅವರ ನೆನಪಿಗಾಗಿ ಪ್ರತಿ ವರ್ಷ ನಮ್ಮ ಕರ್ನಾಟಕ ಮತ್ತು ರಾಜ್ಯದಲ್ಲಿ ಇಡೀ ಇಂಡಿಯಾದಲ್ಲೇ ರಾಷ್ಟ್ರೀಯ ಸೇವಾ ಸಪ್ತಾಹ ದಿನಾಚರಣೆ ಆಚರಿಸಲಾಗ್ತಾ ಇದೆ.